ಯಾರ್ದು ಅಂತ ಹೇಳಿಬಿಟ್ರು, ಜೊತೆಗೆ ತಮ್ಮ ಬೇಸರವನ್ನು ಈ ಮೂಲಕ ಹೊರಹಾಕಿದ್ರು ಎಂ ಪಿ ರೇಣುಕಾಚಾರ್ಯ ಅವರು. ಸಿ ಪಿ ವೈಗೆ ಅಂದರೆ ಯೋಗೇಶ್ವರ ಅವ್ರಿಗೆ ಸಚಿವ ಸ್ಥಾನಕ್ಕೆ ವಿರೋಧಿಸಿದ್ದರಂತೆ ಮುಖ್ಯಮಂತ್ರಿಗಳು. ಸಿ ಪಿ ಐ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡಿಸಿದ್ರಂತೆ ರೇಣುಕಾಚಾರ್ಯ. ರಾಜುಗೌಡ ಮೂಲಕ ಹೇಳಿಕೆ, ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಒಂದಷ್ಟು ಫೋಟೋಗಳನ್ನು ನಾವು ಕೂಡ ತೋರಿಸಿದ್ವಿ, ಎಲ್ಲೆಲ್ಲೋ ಶಾಸಕರೆಲ್ಲ ಸಚಿವರು ಯಾರು ಮೀಟ್ ಮಾಡ್ತಿದ್ರು, ಅಲ್ಲಿ ರೇಣುಕಾಚಾರ್ಯವರಂತೂ ಇದ್ದೇ ಇದ್ರು. ಸಿ ಪಿ ಯೋಗೇಶ್ವರ್ ವಿರುದ್ಧ ಶಾಸಕರನ್ನ ಒಗ್ಗೂಡಿಸಿದ್ರಂತೆ, ಶಾಸಕರ ಸೀಕ್ರೆಟ್ ಸಭೆ ಹಿಂದೆ ಇತ್ತಂತೆ ಮುಖ್ಯಮಂತ್ರಿಗಳ ಸೂಚನೆ. ಇದೇ ಕಾರಣಕ್ಕೆ ಸಿ ಪಿ ಯ ವಿರುದ್ಧ ರೇಣುಕಾಚಾರ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಸಿ ಪಿ ಯೋಗೆ ಮಂತ್ರಿ ಸ್ಥಾನ ಪಕ್ಕಾ ಅಂತ ಸಿ ಎಂ ಹೇಳಿಕೆ ಕೊಟ್ಟಿದ್ದೆ ಕೊಟ್ಟಿದ್ದು, ರೇಣುಕಾಚಾರ್ಯಗಂತೂ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ನನ್ನ ಹೇಳಿಕೆಗೆ ನಂಗೆ ನಿಜವಾಗ್ಲೂ ಕೂಡ ಬೇಜಾರಾಗಿದೆ ಅನ್ನೋದನ್ನು ನೇರಾನೇರ ಎಂ ಪಿ ರೇಣುಕಾಚಾರ್ಯವರು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟರು. ಇನ್ನು ಸಿ ಪಿ ಯೋಗೇಶ್ವರ ವಿಚಾರದಲ್ಲಿ ಇದೀಗಂತೂ ಮುಖ್ಯಮಂತ್ರಿಗಳು ಫುಲ್ ಯೂಟರ್ನ್ ತಗೊಂಡ್ರ ಅಂತ ಅನಿಸ್ತಾ ಇದೆ. ಯೂಟರ್ನ್ಗೆ ಕಾರಣವಾದರೂ ಏನು ಅನ್ನುವ ಪ್ರಶ್ನೆ. ನ್ಯೂಸ್ 18 ಅಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಬ್ರೇಕಿಂಗ್ ನ್ಯೂಸ್. ಯಾಕೆ ಅಂದರೆ ಸಿ ಪಿ ಯೋಗೇಶ್ವರ್ ಪರ ನಿಂತವರು, ಬ್ಯಾಟಿಂಗ್ ಮಾಡಿದವರು ಬೆಳಗಾವಿಯ ಸಾಹುಕಾರರು. ದೆಹಲಿ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿಗಳು ಗೊತ್ತಿತ್ತೋ ಇಲ್ವೋ, ಬಟ್ ಸಾಹುಕಾರರು ಅವ್ರದ್ದೇ ಆದಂತಹ ಟ್ರ್ಯಾಕ್ನಲ್ಲಿ ಲಾಬಿಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಏನೇನೋ ಸ್ಟ್ರಾಟಜಿ ಯೂಸ್ ಮಾಡಿದ್ರು, ತಂತ್ರಗಾರಿಕೆ ಆಯಿತು, ಲಾಬಿ ಸಕ್ಸಸ್ ಆಯಿತು. ಹಳೆ ಮೈಸೂರು ಭಾಗದ ಅಸ್ತ್ರವನ್ನು ಬಳಸಿದ್ರು ಸಾಹುಕಾರ ಸಾಹೇಬರು. ಡಿ ಕೆ ಶಿವಕುಮಾರ್, ಎಚ್ ಡಿ ಕೆ ವಿರುದ್ಧ ಸಿ ಪಿ ವೈ ಅಂದರೆ ಯೋಗೇಶ್ವರ್ ಅಸ್ತ್ರದ ಮಾಹಿತಿ ಕೊಟ್ಟರು. ಸಾಹುಕಾರ್ ಈ ಸ್ಟ್ರಾಟಜಿಗೆ ಓಕೆ ಅಂದಿದ್ದಾರೆ ಹೈಕಮಾಂಡ್. ವರಿಷ್ಠರಿಂದಲೇ ಮುಖ್ಯಮಂತ್ರಿಗಳಿಗೆ ಆದೇಶ ರವಾನೆ ಆಯಿತು. ಇಲ್ಲಿ 100ಕ್ಕೆ 100ರಷ್ಟು ಕನ್ವರ್ಟ್ ಆಯಿತು. ಇದೇ ಕಾರಣಕ್ಕೆ ಸೈಲೆಂಟ್ ಆದರೆ ಯಡಿಯೂರಪ್ಪನವರು ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಾನೆ ಮಂತ್ರಿ ಸ್ಥಾನಕ್ಕೆ ಹೇಳಿಕೆಯನ್ನು ಕೊಟ್ರ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಚಿದಾನಂದ ಪಟೇಲ್, ಪೊಲಿಟಿಕಲ್ ಚೀಫ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಒಪ್ಪದೇ ಇರುವಂತಹ ತಂಡ ಇದೀಗ ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮಾತಿಂದ. ಎಲ್ಲಿ ಯಾರ ಪ್ರೆಷರ್ ಇದು, ಏನ್ ನಡೀತು ಒಳಗೆ? ಹರೀಶ್ ನಾಗರಾಜ್, ಕೆಲವೊಮ್ಮೆ ರಾಜಕಾರಣಿಗಳು ಕೆಲವ ಪ್ರಮುಖ ರಾಜಕಾರಣಿಗಳ ಹಿತಾಸಕ್ತಿಯ ಪರವಾಗಿ ಮೌತ್ ಪೀಸ್ ಆಗಿ ಮಾತನಾಡಿದ್ರೆ ಯಾವ ರೀತಿ ಬಫೋನ್ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇವತ್ತಿನ ಸ್ಪಷ್ಟ ನಿದರ್ಶನ ಮತ್ತು ಉದಾಹರಣೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂ ಪಿ ರೇಣುಕಾಚಾರ್ಯರವರು. ಎಂ ಪಿ ರೇಣುಕಾಚಾರ್ಯವರು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಮಂತ್ರಿ ಆಸೆಗಾಗಿ ಸಿ ಪಿ ಯೋಗೇಶ್ವರ್ ವಿರುದ್ಧ ಸೆಟತಿ ನಿಲ್ಲಲು ಸೂಚನೆ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಎಂ ಪಿ ರೇಣುಕಾಚಾರ್ಯರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಲವಾರು ಸಭೆಗಳನ್ನು ನಡೆಸಿದ್ರು. ಪಕ್ಷ ವಿರೋಧಿ ಸಭೆಗಳು ಕೂಡ ಅದಾಗಿತ್ತು ಅಂತ ಕೂಡ ಹೇಳಲಾಗ್ತಿತ್ತು. ಸಿ ಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ಕೊಡಬಾರದು, ಅವರು ವಿಧಾನ ಪರಿಷತ್ತಿಗೆ ಬಂದಿರುವಂತವು, ಮತ್ತು ನಾವು ವಿಧಾನಸಭೆಯಿಂದ ಅಂದ್ರೆ ಕ್ಷೇತ್ರಗಳಿಂದ ಗೆದ್ದು ಬಂದಂತವರಿಗೆ ಸಚಿವ ಸ್ಥಾನ ಕೊಡಬೇಕು, ನಮ್ದು ಸಂಪೂರ್ಣ ವಿರೋಧ ಇದೆ ಅಂತ ಹೇಳಿ ಹೇಳಿಕೆ ಕೊಟ್ಟರು ಸಭೆ. ಮುಖ್ಯಮಂತ್ರಿಗಳು ಹೇಳಿದ್ದು ಈ ಎಲ್ಲ ತಂಡಕ್ಕೂ ಕೂಡ ಈಗ ಶಾಕಿಂಗ್ ಅದು. ಎಸ್, ಹರೀಶ್ ನಾಗರಾಜ್ ಮತ್ತೆ ರಾಜಕೋಟ್ ಸರ್ ಹಲವಾರು ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರು. ಆದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲೊಂದ್ ಕಡೆ ಸಿ ಪಿ ಯೋಗೇಶ್ವರ ಕೈ ಬಲ ಆಗ್ತಿರುವಂತದ್ದು. ಒಂದ್ ಕಡೆ ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದು, ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಪರಿವಾರ ಅವರ ಬೆನ್ನಿಗೆ ನಿಂತಿದ್ದು, ಜೊತೆಗೆ ಒಕ್ಕಲಿಗ ಸಮುದಾಯ ಎಲ್ಲೊಂದ್ ಕಡೆ ಅನ್ಯಾಯ ಮಾಡಿದ ಆರೋಪ ಕೇಳಿ ಬರುವ ಹಿನ್ನೆಲೆ, ಮತ್ತು ಈ ರಾಜ್ಯದ ಸ್ಥಳಕ್ಕೆಲ್ಲ ನಾಯಕರ ಟಿ ಸಿ ಎಂ ಅಶ್ವಥ್ ನಾರಾಯಣ ಸೇರಿದಂತೆ ರಾಜ್ಯಾಧ್ಯಕ್ಷ ಕಟೀಲ್ ಕೂಡ ಅವರ ಪರವಾಗಿ ನಿಂತಿರುವಂತದ್ದು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಇದು ದೊಡ್ಡ ಹಿನ್ನಡೆ ಆಗುತ್ತೆ ಹಿನ್ನೆಲೆಯಲ್ಲಿ. ಜೊತೆಗೆ ಮುಖ್ಯಮಂತ್ರಿಗಳೇ ರೇಣುಕಾಚಾರ್ಯ ಅಂಡ್ ಟೀಮ್ ವಿರುದ್ಧ ಟೀಮ್ ಎತ್ತಿಕಟ್ಟಿ ಸಿ ಪಿ ಯೋಗೇಶ್ವರ ವಿರುದ್ಧ ಮಾತನಾಡಿಸಿದ್ರು ಎಂಬ ಮಾಹಿತಿ ಕೂಡ ಹೈಕಮಾಂಡ್ಗೆ ಹೋಗಿದ್ರಿಂದ ಮುಖ್ಯಮಂತ್ರಿಗಳು ಕೂಡಲೇ ಯೂಟರ್ ನೋಡಿದ್ರು. ಏಕಾಏಕಿಯಾಗಿ ಯಾವುದೇ ಚರ್ಚೆ ನಡೆಸದೆ ಸಿ ಪಿ ಯೋಗೇಶ್ವರವರನ್ನ ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ರು. ಈ ಹೇಳಿಕೆಯಿಂದ ಎಲ್ಲ ಒಂದ್ ಕಡೆ ಎಂ ಪಿ ರೇಣುಕಾಚಾರ್ಯವರಿಗೆ ಮರ್ಮಾಗತ ಆಯ್ತು. ಮುಖ್ಯಮಂತ್ರಿಗಳೇ ನಮಗೆ ಸಿ ಪಿ ಯೋಗೇಶ್ವರ ವಿರುದ್ಧ ಮಾತನಾಡ್ಲಿಕ್ಕೆ ಹೇಳಿ ಇದೀಗ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡೋದ್ರಿಂದ ಎಲ್ಲೊಂದ್ ಕಡೆ ರಾಜಕೀಯದಲ್ಲಿ ಒಂದಷ್ಟು ಅವರಿಗೆ ಇದು ಅವಮಾನಕರ ಆಯ್ತು. ಹಾಗಾಗಿ ನಿನ್ನೆ ಕೂಡ ಬೇಸರದ ಮಾತನ್ನ ಹೇಳಿದ್ರು. ಇದೇ ಕಾರಣಕ್ಕಾಗಿ ಇವತ್ತು ಸಿ ಪಿ ರೇಣುಕಾಚಾರ್ಯವರು ನಳಿನ್ ಕುಮಾರ್ ಕಟೀಲ್ ರವರನ್ನ ಅರ್ಧ ಗಂಟೆಗೆ ಹೆಚ್ಚು ಸಮಯ ಭೇಟಿ ಮಾಡಿ ಪಡ್ಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸಮಚ್ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ.